ಎಲ್ಲ ಸ್ನೇಹಿತರಿಗೆ ನಮಸ್ಕಾರ। ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಈ ಒಂದು ವಿಶೇಷ ವಿಡಿಯೋವನ್ನು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದೀವಿ। ಸ್ನೇಹಿತರೆ 30ನೇ ತಾರೀಕು ಅಭಯಂತರರಿಗೆ ಕೆಪಿಎಸ್ಸಿ ಕಾಲ್ ಮಾಡಿತ್ತು। ಈಗ 31ನೇ ತಾರೀಕು ಕೆಪಿಎಸ್ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ತಾಂತ್ರಿಕೇತರ ಹುದ್ದೆಗಳಿಗೆ 523 ವಿವಿಧ ಇಲಾಖೆಗಳಲ್ಲಿನ ವಿವಿಧ ಹುದ್ದೆಗಳಿಗೆ ಕರೆಯಲಾಗಿದೆ। ಸ್ನೇಹಿತರೆ ನಾನು ಆ ಬಗೆಗಿನ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ, ನೆನಪಿರಲಿ। ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಜೊತೆ ಇದರ ಪಠ್ಯಕ್ರಮ ಅಥವಾ ಸಿಲೆಬಸ್ ಅಂತ ಏನು ಹೇಳ್ತೀವಿ ಅದನ್ನು ಸಂಪೂರ್ಣವಾಗಿ ನಿಮಗೆ ವಿವರಣಾತ್ಮಕವಾಗಿ ತಿಳಿಸ್ಕೊಡ್ತೀವಿ ಸಿಲೆಬಸ್ ಬಗ್ಗೆ। ಇವತ್ತಿನ ದಿನ ನಾನು ಬರೀ ಪರೀಕ್ಷೆಯ ಬಗ್ಗೆ ಕೆಲವೊಂದು ಮಾಹಿತಿ, ಪರೀಕ್ಷೆಗೆ ಎಂಟ್ರಿ ತಗೋಬೇಕು ಯಾರು, ತಗೋಬಹುದು ಯಾರು, ಹಾಗೇನೆ ಅಪ್ಲಿಕೇಶನ್ ಹಾಕೋದು ಹೆಂಗೆ, ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ, ಎಷ್ಟು ಪೋಸ್ಟ್ ಯಾವ್ಯಾವ ವೇಕೆನ್ಸಿ ಎಷ್ಟು ಪೋಸ್ಟ್ ಯಾವ್ಯಾವ ಇಲಾಖೆಯಲ್ಲಿದೆ, ಈ ಥರದ ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಸ್ನೇಹಿತರೆ। ನಾನು ಸ್ಥೂಲವಾಗಿ ನಿಮಗೆ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಿರುತ್ತೆ, ಎಷ್ಟು ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನುವಂಥ ವಿಷಯವನ್ನ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್। ಐ ಆಮ್ ಜಸ್ಟ್ ಗಿವಿಂಗ್ ಯು ಅ broad outlook or a bird's eye view regarding this particular examination of KPSC Group C non-technical posts, and we will be discussing everything in detail regarding the syllabus, strategy, what books to use and how to go about everything in the next video to come up. Snehitare kelavu snehitru namma ಹಳೆಯ ವಿಡಿಯೋಗೆ ಕಾಮೆಂಟ್ಸ್ ಬರೆದಿದ್ದಾರೆ, ಯಾವ ಕೋಚಿಂಗ್ ಕ್ಲಾಸು ಬೇಡ, ನೀವು ಎಕ್ಸಾಮ್ ವೇದ ಅಥವಾ ಜಿ ಕೆ ಟುಡೇನಲ್ಲಿನ ಪ್ರಶ್ನೆಗಳನ್ನು ನೋಡ್ಕೊಂಬಿಡಿ ಅಂತ ಹೇಳಿ. ಅದು ಎಲ್ಲವೂ ಕೂಡ ಆ ನಂತರದ ಹಂತಗಳು, ನೀವೊಂದು 2 ವರ್ಷ ಓದ್ಕೊಂಡಿದ್ರೆ ಮಾತ್ರ ಆ ವೆಬ್ಸೈಟ್ಗಳು ನಿಮಗೆ ಅರ್ಥ ಆಗುವಂಥದ್ದು। ಬಿಗಿನಿಂಗ್ ಸಮ್ ಕೋಚಿಂಗ್ ಸೆಂಟರ್ ಆಯ್ತಾ, ಯಾವುದೋ ಒಂದು ಕೋಚಿಂಗ್ ಸೆಂಟರಲ್ಲಿ ಒಂದು ಹಿಂದೆ ಗುರು ಮುಂದೆ ಗುರಿ, ಅದು 2 ಇದ್ರೆ ಮಾತ್ರನೇ ಪಾಸಾಗೋದಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಮನದಟ್ಟು ಮಾಡಿಕೊಂಡು ಆನಂತರ 3-4 ವರ್ಷ ಹಾಗೆ ಪ್ರಯತ್ನ ಪಟ್ಟು ಎಲ್ಲ ಸೋತು ಆಮೇಲೆ ಕೋಚಿಂಗ್ ಕ್ಲಾಸಿಗೆ ಬಂದು ಆಮೇಲೆ 2-3 ವರ್ಷ ಓದಿ ಅದಾದ್ಮೇಲೆ ಬೇರೆ ವೆಬ್ಸೈಟ್ಗಳನ್ನು ಕಂಡುಕೊಂಡು ಇದೆಲ್ಲ ಸರ್ಕಸ್ ಮಾಡೋ ಬದಲು ನೇರವಾಗಿ ಬನ್ನಿ, ಹಿಟ್ ದಿ ಬುಲ್ಸ್ ಆಯಿ ಅಷ್ಟೇನೆ. ಗುರಿ ಇಡ್ಬೇಕಂತಂದ್ರೆ ಹಕ್ಕಿ ಕಣ್ಣು ಮಾತ್ರ ಕಾಣಿಸ್ಬೇಕು, ಹಕ್ಕಿ ಕಾಣ್ತು, ಮರ ಕಾಣ್ತು, ಬ್ರಾಂಚ್ ಕಾಣ್ತು, ಅದೆಲ್ಲ ಅಲ್ಲ ಅಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಹಿಡಿಂಗ್ ದಿ ಬುಲ್ಸ್ ಆಯ್ ಇಸ್ to take the help of some coaching center. Yes friends, ಈ ಪರೀಕ್ಷೆ ಬಗ್ಗೆ ಇವಾಗ ಏನೆಲ್ಲ ಇದೆ ಅನ್ನುವಂಥ ಮಾಹಿತಿಯನ್ನ ನಾನು ನಿಮಗೆ ಹೇಳ್ಬಿಡ್ತೀನಿ. ಎಸ್ ಫ್ರೆಂಡ್ಸ್, ಕೋವಿಡ್-19 ಸಂದರ್ಭದಲ್ಲಿ ಯಾವುದೇ ನೋಟಿಫಿಕೇಶನ್ಸ್ ಆಗೋದಿಲ್ಲ ಅಂತೆಲ್ಲ ನನ್ನ ಇನ್ನು 2 ವರ್ಷ ಉಪಯೋಗ ಇಲ್ಲ ಹೀಗೆಲ್ಲ ಮಾತು ಕೇಳಿ ಬರ್ತಾ ಇರೋವಾಗ ಒಂದು ಸರಣಿಯಲ್ಲಿ ಕೆಪಿಎಸ್ಸಿಯ ನೋಟಿಫಿಕೇಶನ್ಸ್ ಬರ್ತಾ ಇದೆ. ಸಿ ನಾವು ದಿಸ್ ಇಸ್ ಎ ಗೋಲ್ಡನ್ ಆಪರ್ಚುನಿಟಿ ಟು ಬಿಕಮ್ ಎ ಗವರ್ನಮೆಂಟ್ ಎಂಪ್ಲಾಯಿ. ಇದೊಂದು ಸುವರ್ಣ ಅವಕಾಶ ಸ್ನೇಹಿತರೆ, ಸರ್ಕಾರಿ ಉದ್ಯೋಗಸ್ಥರಾಗಲು ಬಳಸ್ಕೊಳ್ಳಿ. ನಾನು ಈ ವಿಡಿಯೋನಲ್ಲಿ ಏನೇನು ಪ್ರಸ್ತುತಪಡಿಸ್ತೀನಿ ಅಂದ್ರೆ ನಂಬರ್ ಆಫ್ ವೇಕೆನ್ಸಿಸ್, ಎಷ್ಟು ಹುದ್ದೆಗಳಿದೆ, ಅಪ್ಲಿಕೇಶನ್ ಪ್ರಾಸೆಸ್, ನಿಮ್ಮ ಅರ್ಜಿಯನ್ನು ಹಾಕಬೇಕು ಹೇಗೆ, ಎಕ್ಸಾಮ್ ಫೀಸ್, ಶುಲ್ಕ ಏನಿದೆ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಪಿಎಸ್ಸಿ ಅವರು ನಿಗದಿಪಡಿಸಿರೋದು, ಎಕ್ಸಾಮ್ ಪ್ಯಾಟ್ರನ್, ಪರೀಕ್ಷಾ ಪದ್ಧತಿ ಹೇಗಿದೆ, ಎಲಿಜಿಬಿಲಿಟಿಯಲ್ಲಿ ಏಜ್ ಅಂಡ್ ಕ್ವಾಲಿಫಿಕೇಶನ್, ನಿಮ್ಮ ವಯೋಮಿತಿ ಮತ್ತು ನಿಮ್ಮ ವಿದ್ಯಾರ್ಹತೆ ಏನಿರಬೇಕು ಅನ್ನುವಂಥದ್ದು, ವೇರ್ ಟು ಲರ್ನ್, ಎಲ್ಲಿ ಕಲಿಬೇಕು, ವೇರ್ ಅದು ದನ್ ಜ್ಞಾನ್ ಗಂಗೋತ್ರಿ. ನೆಕ್ಸ್ಟು ಅರ್ಲಿ ಬರ್ಡ್ ಆಫರ್ಸ್, ನಮ್ಮ ಕಡೆಯಿಂದ ನಿಮಗೆ ಏನೆಲ್ಲನೂ ಮುಂಚೆನೆ ನೋಂದಾಯಿಸ್ಕೊಂಡ್ರೆ ಯಾವೆಲ್ಲ ಸೌಲಭ್ಯಗಳಿದೆ ಅನ್ನುವಂಥದ್ದನ್ನ ಪರಿಚಯಿಸ್ತೀನಿ ಸ್ನೇಹಿತರೆ, ಓಕೆನಾ. ಸಿ ನಾವು ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು 1 ಅಧಿಸೂಚನೆಯ ಸಂಖ್ಯೆಯನ್ನ ಇಲ್ಲಿ ಹಾಕಿದ್ದಾರೆ. ದಿನಾಂಕ 31/7/2020 ಈ ಒಂದು ಅಧಿಸೂಚನೆಯನ್ನ ಹೊರಡಿಸಿರುವಂಥದ್ದು. ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ ಸಾಮಾನ್ಯ ನಿಯಮಗಳು 2006 ಮತ್ತು ತಿದ್ದುಪಡಿ ನಿಯಮಗಳನ್ವಯ ಈ ಕೆಳಕಂಡ ಗ್ರೂಪ್ ಸಿ ವೃಂದದ ತಾಂತ್ರಿಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಅಪ್ಲಿಕೇಶನ್ ಆನ್ಲೈನ್, ಜ್ಞಾನ್ ಗಂಗೋತ್ರಿಯಲ್ಲಿ ಕೋಚಿಂಗ್ ಕೂಡ ಆನ್ಲೈನ್, ಯಾಕಂದ್ರೆ ನೀವು ಯಾರು ಈ ಸದ್ಯಕ್ಕೆ ಸರ್ಕಾರ ಅನುಮತಿಸುವವರೆಗೆ ಆಫ್ಲೈನ್ ತರಗತಿಗಳಿಗೆ ಬರುವಂತಿಲ್ಲ. ಹಾಗೆ ಸ್ವಲ್ಪ ಜನರು ಊರಿಗೆ ತೆರಳು ಬಿಟ್ಟಿರೋರು ಸರ್ಕಾರ ಪರ್ಮಿಷನ್ ಕೊಟ್ಟರುನುನೇ ಕಾಯಿಲೆಯನ್ನ ಪರ್ಮಿಷನ್ ಕೊಡೋದಿಲ್ಲ ಅಲ್ಲ ವೈರಸ್ ಅದಕ್ಕೆ ಬರೋದಿಲ್ಲ. ಅದ ಕಾರಣ ನಿಮ್ಮ ಮನೆ ಬಾಗಿಲಿಗೆ ಪಾಠಗಳನ್ನ ನಾವು ತಲುಪಿಸ್ತಿದ್ದೀವಿ, ನಿಮ್ಮ ಮೊಬೈಲ್ಗೆ ತಲುಪಿಸ್ತಾ ಇದ್ದೀವಿ ಪಾಠಗಳನ್ನ. ಸ್ನೇಹಿತರೆ ನೋಡಿ, ಇಲಾಖೆ ಮತ್ತು ಹುದ್ದೆಯ ಪದನಾಮ ಹೀಗಿದೆ. ನೀವಲ್ಲಿ ಯಾವ ಕೆಟಗರಿಗೆ ನೀವು ಬರ್ತೀರಾ ಮತ್ತೆ ಎಷ್ಟು ಹುದ್ದೆಗಳು ನಿಮ್ಮದಾಗುತ್ತೆ ಅಥವಾ ಎಷ್ಟು ಹುದ್ದೆಗಳು ಹುದ್ದೆ ನಿಮ್ಮದಾಗೋದು ಒಂದೇ, ಎಷ್ಟು ಹುದ್ದೆಗಳು ನಿಮ್ಮ ಕೆಟಗರಿಗೆ ಅಂತ ಹೇಳಿ ನೋಟಿಫೈ ಮಾಡಲಾಗಿದೆ ಅನ್ನುವಂಥದ್ದನ್ನ ನೀವು ನೋಡ್ಕೊಳ್ಳಿ. ಆ ಸಂಖ್ಯೆಗಳನ್ನ ಮಾತ್ರ ಹೇಳೋದಿಲ್ಲ. ಇಲ್ಲಿ ಎರಡು ವಿದ್ಯಾರ್ಹತೆಯ ಮೇಲೆ ಒಂದು ಪದವಿ ಮತ್ತೊಂದು ಪದವಿ ಪೂರ್ವ ಅಂದ್ರೆ ಆಫ್ಟರ್ ಗ್ರಾಜುಯೇಷನ್ ಆಫ್ಟರ್ PUC ಎರಡು ತರದ ಉದ್ಯೋಗ ಹುದ್ದೆಗಳಿಗೆ ಕರೆದಿದ್ದಾರೆ. ಇಲ್ಲಿ ನಾವು ಅದನ್ನ ನೋಡ್ಬಿಡೋಣ. ಪದವಿ ವಿದ್ಯಾರ್ಹತೆಯುಳ್ಳಂತಹ ಹುದ್ದೆಗಳು ಇದರ ಇಲಾಖೆ ಮತ್ತು ಹುದ್ದೆಯ ಪದನಾಮ ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯಲ್ಲಿನ ಪ್ರಾರೂಪಣಾ ಸಹಾಯಕರು ಅಂತ ಹೇಳಿ ಕರೆದಿದ್ದಾರೆ. ಅದಾದ್ಮೇಲೆ ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು, ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಅಕೌಂಟೆಂಟ್, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು, ಹಾಗೆ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿನ ಲೆಕ್ಕ ಪರಿಶೋಧಕರು, ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು, ಕೃಷಿ ಮಾರಾಟ ಇಲಾಖೆಯಲ್ಲಿನ ಮಾರುಕಟ್ಟೆ ಮೇಲ್ವಿಚಾರಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಗಣತಿದಾರರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯದಲ್ಲಿನ ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕರು ವಾರ್ಡನ್, ಹಾಗೆಯೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ನಿಲಯ ಮೇಲ್ವಿಚಾರಕರು. ಇಲ್ಲಿ ಏನಂತಂದ್ರೆ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಎರಡು ಸೆಪರೇಟ್, ಮಹಿಳಾ ಹಾಸ್ಟೆಲ್ಸ್ಗೆ ಮಹಿಳೆಯರು, ಪುರುಷರ ಹಾಸ್ಟೆಲ್ಸ್ಗೆ ಪುರುಷರ ವಾರ್ಡನ್ ಹುದ್ದೆಗಳಿಗೆ ಕರೆಯಲಾಗಿದೆ. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ವಿದ್ಯಾರ್ಥಿ ನಿಲಯದ ವಾರ್ಡನ್. ಇದಿಷ್ಟು ಗ್ರಾಜುಯೇಟ್ಸ್ಗೆ. ನಾನ್ ಗ್ರಾಜುಯೇಟ್ಸ್ ಅಥವಾ PUC ನಂತರ PUC ಅಥವಾ ತತ್ಸಮಾನ ಪರೀಕ್ಷೆಯ ನಂತರದ ಹುದ್ದೆಗಳಿಗೆ ಈ ರೀತಿ ಇದೆ. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರು, ಹಾಗೆ ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಕರ ವಸೂಲಿಗಾರರು, ಹಾಗೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಗಣತಿದಾರರು ಕಮ್ ಡೇಟಾ ಎಂಟ್ರಿ ಆಪರೇಟರ್, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಯಲ್ಲಿನ ಟೈಡ್ ವಾಚರ್, ಕರ್ನಾಟಕ ಸರ್ಕಾರ ಸಚಿವಾಲಯ ಗ್ರಂಥಾಲಯದಲ್ಲಿನ ಗ್ರಂಥಾಲಯ ಸಹಾಯಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿನ ಗೃಹ ಪಾಲಕ ಅಥವಾ ಗೃಹ ಪಾಲಕಿ. ಒಟ್ಟು ಸ್ನೇಹಿತರೆ ನಾ ಹೇಳಿದೆ 523 ಹುದ್ದೆಗಳು ನಿಮಗಾಗಿ ಅಂತ ಹೇಳಿ ಕರೆದಿದ್ದಾರೆ. ಅರ್ಜಿ ಅಥವಾ ಶುಲ್ಕ ಸ್ವೀಕೃತಿಯ ಕಾಲಮಿತಿ ಇಂಪಾರ್ಟೆಂಟ್, ಡೇಟ್ಸ್ ಟು ಬಿ ನೋಟಿಫೈಡ್, ಅತ್ಯಂತ ಪ್ರಮುಖವಾದ ದಿನಾಂಕಗಳು ಯಾವುದು ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಂತಂದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಅಂದ್ರೆ ಅಪ್ಲಿಕೇಶನ್ಸ್ ಓಪನ್ ಆಗೋದು ವೆಬ್ಸೈಟ್ ಅಲ್ಲಿ 28/20/20 ಆಗಸ್ಟ್ ತಿಂಗಳ 20ನೇ ತಾರೀಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಟು ಅಪ್ಲೈ 19/9 ಸೆಪ್ಟೆಂಬರ್ ತಿಂಗಳ 19ನೇ ತಾರೀಕು 2020. ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 21/9/2020. ಸರಿನಾ? ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನ ಇನ್ನೂ ನಿಗದಿಪಡಿಸಿಲ್ಲ, ಆ ನಂತರ ತಿಳಿಸಲಾಗುವುದು. ಸ್ನೇಹಿತರೆ, ವೆಬ್ಸೈಟ್ ಅಲ್ಲಿ ಜ್ಞಾನಗಂಗೋತ್ರಿ ಕಡೆಯಿಂದ ಕೂಡ ನಿಮಗೆ ಇದರ ಮಾಹಿತಿ ಲಭ್ಯ ಆಗುತ್ತೆ. ವಿಶೇಷ ಸೂಚನೆ: ಅಭ್ಯರ್ಥಿಗಳು ಅರ್ಜಿಯಲ್ಲಿ ಕೋರಿರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನೆನಪಿಡಿ, ಗಮನಿಸಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದರೆ 19/9/2020 ಚಾಲ್ತಿಯಲ್ಲಿರುವಂತೆ ಅಧಿಸೂಚನೆಯ ಅನುಬಂಧದಲ್ಲಿ ಸೂಚಿಸಿರುವ ನಮೂನೆಯಲ್ಲಿಯೇ ಕಡ್ಡಾಯವಾಗಿ ಪಡೆದಿಟ್ಟುಕೊಂಡಿರತಕ್ಕದ್ದು ಇನ್ ದಿ ಸೆಡ್ ಫಾರ್ಮ್ಯಾಟ್ ಇನ್ ದಿ ಅಪ್ಲಿಕೇಶನ್ಸ್. ಓಕೆ. ಸೂಚನೆ: ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಒಂದೇ ಶುಲ್ಕವನ್ನು ಪಾವತಿಸತಕ್ಕದ್ದು. ಟೂ ಅಪ್ಲಿಕೇಶನ್ಸ್ ಇಫ್ ಡಿಸೈರ್ಡ್ ಬಟ್ ಫೀಸ್ ಇಸ್ ಓನ್ಲಿ ಒನ್ಸ್. ಆಯ್ತಾ? ಅರ್ಜಿ ಸಲ್ಲಿಸಲು ಹಂತಗಳು ಅಥವಾ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ದಿ ಸ್ಟೆಪ್ಸ್ ಟು ಫಿಲ್ ಯುವರ್ ಅಪ್ಲಿಕೇಶನ್. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಮೂರು ಹಂತಗಳು ಇವೆ. ಮೊದಲನೇ ಹಂತ ಪ್ರೊಫೈಲ್ ಕ್ರಿಯೇಷನ್ ಅಥವಾ ಅಪ್ಡೇಷನ್, ಎರಡನೇ ಹಂತದಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್, ಮೂರನೇ ಹಂತದಲ್ಲಿ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್. ಅದಕ್ಕೆ 21 ತನಕ ಫೀಸ್ ಕಟ್ಟೋದಕ್ಕೆ ನಿಮಗೆ ಮೂರನೇ ಹಂತಕ್ಕೆ ಮಾತ್ರ 21 ತನಕ ಟೈಮ್ ಇರುತ್ತೆ. ವಿವರವಾದ ಹಂತಗಳೇನು ಅಂದರೆ ಮಾರ್ಕ್ಸ್ ಆರ್ ಮ್ಯಾಂಡೇಟರಿ, ಗುರುತು ಇರುವ ಅಂಕಣಗಳು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಇಫ್ ನೋ ರೆಸ್ಪಾನ್ಸ್ ಫೌಂಡ್ ಆನ್ ಸೇವ್ ಆರ್ ಆಡ್ ಬಟನ್ ಕೈಂಡ್ಲಿ ರಿಫ್ರೆಶ್ ದಿ ಪೇಜ್ ಹೇಳಿದ್ದಾರೆ. ಪ್ರೆಸ್ ಕಂಟ್ರೋಲ್ ಪ್ಲಸ್ FI ಅಂತ ಹೇಳಿಬಿಟ್ಟು ಕಂಟ್ರೋಲ್ ಪ್ಲಸ್ FI ಯು ನೀಡ್ ಟು ಪ್ರೆಸ್. ಹೊಸದಾಗಿ ಅಪ್ಲಿಕೇಶನ್ ಲಿಂಕ್ನಲ್ಲಿ ಲಾಗಿನ್ ಆಗಲು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಸೃಷ್ಟಿಸಬೇಕು. ಕ್ರಿಯೇಟ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಅಪ್ಲಿಕೇಶನ್ ಲಿಂಕ್ನಲ್ಲಿ ಲಾಗಿನ್ ಆದ ನಂತರ ನಿಮ್ಮ ಸಂಪೂರ್ಣ ಪ್ರೊಫೈಲನ್ನು ಭರ್ತಿ ಮಾಡಬೇಕು. ಸರಿ, ಶುಲ್ಕ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ₹600, ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ₹300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹50, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಸ್ನೇಹಿತರೆ, ಇಲ್ಲೇ ನೋಡ್ಕೊಳ್ಳಿ, ವಯೋಮಾನವನ್ನು ಕೂಡ ತಿಳಿಸ್ತೀನಿ. ಕನಿಷ್ಠ ಯಾವುದೇ ವರ್ಗದ ಅಭ್ಯರ್ಥಿಯಾಗಿದ್ರೂ ಕೂಡ ಕನಿಷ್ಠ ವಯೋಮಿತಿ 18, ಭರ್ತಿಯಾಗಿರ್ಬೇಕು. ನಂದು 18 ರನ್ನಿಂಗ್ ಇದೆ ಆಗುತ್ತಾ ಹೀಗೆಲ್ಲ ಫೋನ್ ಮಾಡ್ತೀರಾ ಸ್ನೇಹಿತರು. ನೀವು ಹೇಳಿದ ದಿನಾಂಕಕ್ಕೆ ನೋಟಿಫಿಕೇಶನ್ ಡೇಟ್ಗೆ 18 ವರ್ಷ ಭರ್ತಿಯಾಗಿ 19ನೇ ವರ್ಷ ರನ್ನಿಂಗ್ ಇರಬೇಕು. ಅಲ್ಲಿಂದ ಗರಿಷ್ಠ ವಯೋಮಿತಿ ಎಲ್ಲಿ ತನಕ ಕೊಡ್ತಾರೆ ಅಲ್ಲಿ ತನಕ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 35 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಬೇರೆ ತರ ಇರುತ್ತೆ. ಯಾಕಂದ್ರೆ ನೀವು ಸೇವೆ ಸಲ್ಲಿಸಿದ ವರ್ಷಗಳನ್ನ ನಿಮ್ಮ ವಯಸ್ಸಿನಲ್ಲಿ ಕಳೀತಾರೆ, ಕಳೆದು ಅಷ್ಟು ನಿಮಗೆ ವಯೋಮಿತಿಯ ರಿಲ್ಯಾಕ್ಸೇಷನ್ ಕೊಡ್ತಾರೆ. ದಯಮಾಡಿ ನಿಮ್ಮ ನಂಬರ್ ಆಫ್ ಇಯರ್ಸ್ ಸ್ಪೆಸಿಫೈಡ್ ಸರ್ವಿಸ್ ಎಷ್ಟು ನೀವು ಪ್ರೊವೈಡ್ ಮಾಡಿದ್ದೀರಾ ಅದನ್ನ ನೋಡ್ಕೊಳ್ಳಿ. ಅನುಮಾನಗಳಿದ್ರೆ ನೀವು ಜ್ಞಾನಗಂಗೋತ್ರಿಗೆ ಕಾಲ್ ಮಾಡಬಹುದು, ನಾವು ನಿಮಗೆ ಹೇಳ್ಕೊಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 40 ವರ್ಷಗಳ ಗರಿಷ್ಠ ವಯೋಮಿತಿ ಇದೆ ಅನ್ನುವಂಥದ್ದು ನೋಡ್ಕೊಳ್ಳಿ. ಸರಿ, ಇಲ್ಲೂ ಕೂಡ ಅದೇ ಸೂಚನೆಯನ್ನ ಹಾಕಿದ್ದಾರೆ. ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿ, ಹಾಗೆ ಶುಲ್ಕ ಒಂದೇ ಇರಲಿ ಅಂತ ಹೇಳಿ. ಈ ಒಂದು ವಿಷಯ ಇಷ್ಟು ದಿನ ಆಗಿರಲಿಲ್ಲ, ಈಗ ಆಗ್ತಾ ಇದೆ, ಇದನ್ನು ಗಮನಿಸಿ. ವಿಶೇಷ ಸೂಚನೆ ₹35 ಪ್ರಕ್ರಿಯೆ ಶುಲ್ಕ ಅಂದ್ರೆ ಪ್ರಾಸೆಸಿಂಗ್ ಫೀಸ್ ಅನ್ನು ಎಲ್ಲ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಪಂಗಡ ಅಂಗವಿಕಲ ಅಭ್ಯರ್ಥಿಗಳು ಪ್ರವರ್ಗ 1 ಮಾಜಿ ಸೈನಿಕರು ಎಲ್ಲರೂ ಸೇರಿದಂತೆ ಕಡ್ಡಾಯವಾಗಿ ಪಾವತಿಸತಕ್ಕದ್ದು. ಪಾವತಿಸದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಪರೀಕ್ಷೆ ಹೇಗಿರುತ್ತೆ ಅಂತ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತುನಿಷ್ಠ ಆಯ್ಕೆ ಮಾದರಿಯಲ್ಲಿ ಋಣಾತ್ಮಕ ಮೌಲ್ಯಮಾಪನವಿರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಳೆಯಲಾಗುವುದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ವಿಲ್ ಬಿ ಆಫ್ objective multiple choice type and there will be negative valuation for every wrong answer. 0.25 marks will be deducted. ಏನಿರುತ್ತೆ, ಪತ್ರಿಕೆ 1 ಪತ್ರಿಕೆ 2 ಪತ್ರಿಕೆಗಳಿರುತ್ತೆ. ಸ್ನೇಹಿತರೆ, ಕಡ್ಡಾಯ ಕನ್ನಡ ಪತ್ರಿಕೆ ಅಂತ ಒಂದು ಇದೆಯಲ್ಲ, ಅದು ಏನಂತಂದ್ರೆ ಹೈಸ್ಕೂಲು ಅಥವಾ ಕಾಲೇಜಲ್ಲಿ ನೀವು ಕನ್ನಡವನ್ನ ಒಂದು ಸಬ್ಜೆಕ್ಟ್ ಆಗಿ ಓದಿದ್ರೆ, ಕನ್ನಡ ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದ್ಬಿಟ್ಟಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರಿಬೇಕಾಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜು ಫಸ್ಟ್ ಲ್ಯಾಂಗ್ವೇಜು ಅಥವಾ ನೀವು ಆ ಹೈಸ್ಕೂಲಲ್ಲಿ ಓದಲಿಲ್ಲ, ಕಾಲೇಜಲ್ಲಿ ಏನಾದರೂ ಮೇಜರ್ ಕನ್ನಡ ತಗೊಂಡಿದ್ರೆ ಅಥವಾ ನೀವು ಕನ್ನಡ ಇಂಗ್ಲೀಷ್ ಸಬ್ಜೆಕ್ಟ್ಸ್ ಬರೆದಿದ್ರೆ, ಯಾವುದೇ ಹಂತದಲ್ಲಿ ನೀವು ಕನ್ನಡವನ್ನು ಮೇಜರ್ ಆಗಿ ಹೈಸ್ಕೂಲಿಂದ ಡಿಗ್ರಿ ಒಳಗೆ ನೀವು ಬರೆದಿದ್ರೆ ಅಂತಹ ಸ್ನೇಹಿತರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದಿಲ್ಲ. ನೀವಿಲ್ಲೇ ಓದಿದಾಗ್ಯೂ ಕೂಡ ಕನ್ನಡವನ್ನ ಒಂದು ಪತ್ರಿಕೆಯಾಗಿ ನಾನು ಓದಲಿಲ್ಲ, ಒಂದು ವಿಷಯವಾಗಿ ಕಲೀಲಿಲ್ಲ ಅಂತಂದ್ರೆ ನೀವು ಕಡ್ಡಾಯ ಕನ್ನಡ ಪತ್ರಿಕೆಯನ್ನ ಬರೀಬೇಕಾಗುತ್ತೆ. ಅದರ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬೇಕು ಅಂತಂದ್ರೆ ನೋಟಿಫಿಕೇಶನ್ ಅಲ್ಲಿ ಇದೆ, ನೀವು ನೋಡಬಹುದು. ಅರ್ಥ ಆಗದಿದ್ದಲ್ಲಿ ದಯಮಾಡಿ ಜ್ಞಾನಗಂಗೋತ್ರಿಗೆ ಕಾಲ್ ಮಾಡಿ, ನಾವು ನಿಮಗೆ ಅದರ ಬಗೆಗಿನ ಎಲ್ಲ ಸಹಾಯವನ್ನ ಮಾಡೋದಕ್ಕೆ ಸಿದ್ಧರಿದ್ದೇವೆ. ಸರಿ, ಎಲ್ಲರೂ ಕಡ್ಡಾಯವಾಗಿ ಬರೆಯಬೇಕಾಗಿರುವಂಥದ್ದು ಎರಡು ಪತ್ರಿಕೆಗಳು. ಪೇಪರ್ 1 ಜನರಲ್ ನಾಲೆಡ್ಜ್, 100 ಅಂಕಗಳಿಗಿರುತ್ತೆ, 90 ನಿಮಿಷಗಳ ಕಾಲಾವಧಿ ಇರುತ್ತೆ. ಹಾಗೆ ಎರಡನೇ ಪೇಪರ್ ಸ್ವಲ್ಪ ವಿಭಿನ್ನ, ಬೇರೆ ಪರೀಕ್ಷೆಗಳಿಗಿಂತ ಕಮ್ಯುನಿಕೇಶನ್ ಅಥವಾ ಸಂವಹನ ಅಂತ ಹೇಳ್ತೀವಿ. ಸಾಮಾನ್ಯ ಕನ್ನಡ, ಜನರಲ್ ಕನ್ನಡದಲ್ಲಿ 35 ಮಾರ್ಕ್ಸು, ಜನರಲ್ ಇಂಗ್ಲಿಷ್ನಲ್ಲಿ 35 ಮಾರ್ಕ್ಸು, ಗಣಕಯಂತ್ರಜ್ಞಾನ ಕಂಪ್ಯೂಟರ್ ನಾಲೆಡ್ಜ್ 30 ಮಾರ್ಕ್ಸು, 100 ಅಂಕಗಳು, 120 ನಿಮಿಷಗಳು, ನಿಮಗೆ 2 ಗಂಟೆ ಅಥವಾ 120 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಪಠ್ಯಕ್ರಮವನ್ನ ಅನುಬಂಧ 2ರಲ್ಲಿ ನಮೂದಿಸಿದೆ ಅಂತ ಹೇಳ್ತಾ ಇದ್ದಾರೆ. ನಾ ಹೇಳಿದೆ ಮೊದಲು ಕೂಡ, ನಿಮಗೆ ಇದರ ವಿಸ್ತೃತ ವಿಡಿಯೋ ವಿತ್ ಸ್ಟ್ರಾಟಜಿ ಈ ತಕ್ಷಣದಲ್ಲೇ ಜ್ಞಾನಗಂಗೋತ್ರಿಯಿಂದ ಸಿಗುತ್ತೆ ಕೂಡ. ಸರಿ, ಸದರಿ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಅಂದ್ರೆ ಎಕ್ಸಾಮ್ ಸೆಂಟರಿಗೆ ಬಂದು ಬರೆಯುವಂಥದ್ದು ಇಲ್ಲ. OMR ಮಾದರಿಯಲ್ಲಿ ಅದು ಆಫ್ಲೈನು, ಅಥವಾ ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ CBRT ಮುಖಾಂತರ ನಡೆಸಲಾಗುವುದು. ಈ ವಿಷಯದಲ್ಲಿ ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಿದರೆ ಅಭ್ಯರ್ಥಿಗಳಿಗೆ ಈ ಸಂಬಂಧ ಸೂಚನೆಗಳನ್ನು ಹಾಗೂ ಅಣಕು ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. ಆಯೋಗದ ಅಂತರ್ಜಾಲದಲ್ಲಿ ಬಂದ ಕೂಡಲೇ ಜ್ಞಾನಗಂಗೋತ್ರಿಯ ಅಂತರ್ಜಾಲದಲ್ಲಿ ಹಾಗೆ ಜ್ಞಾನಗಂಗೋತ್ರಿ ಕಡೆಯಿಂದ ನಿಮಗೆಲ್ಲರಿಗೂ ಮೆಸೇಜಸ್ ಮುಖಾಂತರ ಕೂಡ, ನಮ್ಮ ಜೊತೆ ಸಂಪರ್ಕದಲ್ಲಿರುವ ಎಲ್ಲರಿಗೆ ಮೆಸೇಜಸ್ ಮುಖಾಂತರ ಕೂಡ ನಿಮಗೆ ವಿಷಯ ತಲುಪತ್ತೆ. ಸರಿ, ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಬಗೆಯ ಆಕ್ಷೇಪಣೆ ಇದ್ದಲ್ಲಿ ಪರೀಕ್ಷಾ ಕೇಂದ್ರವನ್ನು ಬಿಡುವ ಮೊದಲೇ ಪರೀಕ್ಷಾ ದಿನವೇ ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಲಿಖಿತ ಮನವಿಯನ್ನ ಆಯೋಗಕ್ಕೆ ಸಲ್ಲಿಸಿ ಸ್ವೀಕೃತಿ ಪಡೆಯಬೇಕು. ಅಕ್ನಾಲೆಜ್ಮೆಂಟ್ ಶುಡ್ ಬಿ ಗಾಟ್. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸಿಲೆಬಸ್ ಅಂಡ್ ಪ್ಯಾಟರ್ನ್ ಆಫ್ ದಿ ಎಕ್ಸಾಮ್ ದಟ್ ವಿಚ್ ವಿ ವಿಲ್ ಬಿ ಡಿಸ್ಕಸಿಂಗ್ ಇನ್ ಡೀಟೇಲ್ ವಿತ್ ಯು ಲೇಟರ್. ಸ್ನೇಹಿತರೆ, ಇದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒದಗಿಸಿದ್ದೀನಿ. ನೀವು ಎಲ್ಲರೂ ಕೂಡ ಯಾರಿಗೆ ಎಲಿಜಿಬಿಲಿಟಿ ಇದೆ ಅದಷ್ಟು ಜನರು ಅಪ್ಲೈ ಮಾಡಿ. ಹಾಗೆ ಜ್ಞಾನಗಂಗೋತ್ರಿನಲ್ಲಿ APL ಅಥವಾ BPL ಕಾರ್ಡ್ ಇದ್ರೆ, ಅಥವಾ ನೀವೇನಾದರೂ ಹಳೆಯ ವಿದ್ಯಾರ್ಥಿಯಾಗಿದ್ರೆ ನಿಮ್ಮ ರೆಫರೆನ್ಸ್ ನಂಬರನ್ನ ಹೇಳ್ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಮೊದಲ 50 ಅಭ್ಯರ್ಥಿಗಳಿಗೆ 50% ರಿಯಾಯಿತಿಯಲ್ಲಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಆನ್ಲೈನ್ ತರಗತಿಗಳು ಈಗಾಗಲೇ ಪತ್ರಿಕೆ 1 ಅಂದರೆ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನಕ್ಕೆ 48% ಅಷ್ಟು ಅಂದರೆ 48%ದಷ್ಟು ಈಗಾಗಲೇ ಅಪ್ಲೋಡ್ ಆಗೋಗಿದೆ. ನೀವು ಅಡ್ಮಿಷನ್ ತಗೊಂಡ್ರೆ ಈ ತಕ್ಷಣದಿಂದ ತರಗತಿಗಳನ್ನ ನೋಡೋದಿಕ್ಕೆ ಆರಂಭಿಸಿಬಿಡಬಹುದು. ಜ್ಞಾನಗಂಗೋತ್ರಿ ಆಪ್ನಲ್ಲಿ ಲಭ್ಯ ಇದೆ. ಹಾಗೆ ಜ್ಞಾನಗಂಗೋತ್ರಿಯ ಅಂತರ್ಜಾಲ ವಿಳಾಸ, ವೆಬ್ಸೈಟ್ ಅಡ್ರೆಸ್ www.iasgnana.jnyen.com ನಲ್ಲಿ ಕೂಡ ಲಭ್ಯ ಇದೆ. ನೀವು ತರಗತಿಗಳನ್ನ ಈ ಕೂಡಲೇ ನೋಡೋದಿಕ್ಕೆ ಆರಂಭಿಸಿಬಿಡಬಹುದು. ಮುಂದಿನ ವಾರದಿಂದ 2ನೇ ಪತ್ರಿಕೆಗೆ ಕೂಡ ಅಪ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಕನ್ನಡ, ಇಂಗ್ಲಿಷ್ ಹಾಗೆ ಕಮ್ಯುನಿಕೇಶನ್. ಸ್ನೇಹಿತರೆ, ಕೊನೆಯದಾಗಿ ನಂದು ಒಂದು ಮಾತಿದೆ. ನಿಮ್ಮ ಯಾರ ವಯಸ್ಸು ಇಂಡಸ್ಟ್ರಿಯಲ್ಲಿ ನನ್ನ ಸರ್ವಿಸ್ ಅಷ್ಟಿಲ್ಲ, ಸರಿನಾ? ನಾನು ಹೇಳ್ತಾ ಇದ್ದೀನಿ, ನೀವು ನೋಟಿಫಿಕೇಶನ್ ಆಮೇಲೆ ಬರುತ್ತಂತೆ, ಈಗ ಹಿಂತಗೋತಾರಂತೆ, ಇದ್ರ ಮೇಲೆ ಕೇಸ್ ಮಾಡ್ತಾರಂತೆ, ಈ ಯಾವುದಕ್ಕೂ ಕಿವಿ ಕೊಡಬೇಡಿ. ಇವತ್ತೆಲ್ಲ ನಾಳೆ ಪರೀಕ್ಷೆ ನಡೀಲೇಬೇಕು. ಓದು ನಿರಂತರವಾಗಿರಲಿ, ಓದು ನಿಲ್ಲದಿರಲಿ. ಇದೇ ಅಭಿಯಾನದಲ್ಲಿ ನಾವು ಕಲಿಕೆಯನ್ನು ಮುಂದುವರಿಸೋಣ. ನಮಸ್ತೆ ಸ್ನೇಹಿತರೆ.